ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ರೆಸಿಪಿ ನುಗ್ಗೆ ಸೊಪ್ಪಿನ ಅಕ್ಕಿ ರೊಟ್ಟಿ ಆರೋಗ್ಯಕ್ಕಂತೂ ಅಗದಿ ಚಲೋ ರೀ ನುಗ್ಗೆ ಸೊಪ್ಪೊಳಗ ವಿಟಮಿನ್ ಸಿ ವಿಟಮಿನ್ ಬಿ ವಿಟಮಿನ್ ಎ ಪ್ರೋಟೀನ್ ಕ್ಯಾಲ್ಶಿಯಂ ಕಬ್ಬಿಣ ಮೆಗ್ನೇಷಿಯಂ ಮತ್ತು ಅಮೈನೋ ಆಮ್ಲಗಳು ಸಮೃದ್ಧವಾಗಿ ಅದಾವೆ ರೀ ಆರೋಗ್ಯಕ್ಕೆ ಚಲೋ ಅಂತ ರೀ ಈ ನುಗ್ಗೆ ಸೊಪ್ಪಿನ ಅಕ್ಕಿ ರೊಟ್ಟಿ ನೀವು ಬೇಕು ಅಂದ್ರೆ ನುಗ್ಗೆ ಸೊಪ್ಪಿನ ಪಲ್ಯ ನುಗ್ಗೆ ಸೊಪ್ಪಿನ ಸಾಂಬಾರು ಎಲ್ಲವನ್ನೂ ಮಾಡಿ ತಿನ್ಬೋದು ಹಾಗಾದ್ರೆ ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿ ನುಗ್ಗೆ ಸೊಪ್ಪಿನ ಅಕ್ಕಿ ರೊಟ್ಟಿ ಹೆಂಗೆ ಮಾಡೋದು ಅಂತ ನೋಡೋನು ಮೊದಲಿಗೆ ನೋಡಿರಿ ಒಂದೂವರೆ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳತ್ತೀ ಒಂದೂವರೆ ಕಪ್ ಅಕ್ಕಿ ಹಿಟ್ಟಿಗೆ ಒಂದು ಕಪ್ಪಷ್ಟು ನುಗ್ಗೆ ಸೊಪ್ಪನ್ನ ಚೆನ್ನಾಗೆ ತೊಳೆದು ಅರ್ಧಂಬರ್ಧ ಕಟ್ ಮಾಡ್ಯತ್ರಿ ಪೂರ್ತಿ ಸಣ್ಣಗೆ ಏನು ಕಟ್ ಮಾಡ್ಕೊಂಡಿಲ್ಲ ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡ್ ನೆಕ್ಸ್ಟ್ ಅರ್ಧ ಚಮಚದಷ್ಟು ಜೀರಿಗೆ ಹಂಗ ಒಂದು ಸಣ್ಣ ಕಪ್ಪಷ್ಟು ಕ್ಯಾರೆಟ್ ತುರಿನ ಸೇರಿಸ್ಕೊಂಡ್ ಈಗ ಒಂದು ಐದು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡ್ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀವು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಬೋದು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವ ಕೊತ್ತಂಬರಿ ಸೊಪ್ಪು ಹಂಗೆ ಬಿಳಿ ಎಳ್ಳು ಒಂದು ಚಮಚಾದಷ್ಟು ಸೇರಿಸ್ಕೊಂಡ್ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳತ್ತತಿ ಈಗ ಎಲ್ಲ ಇಂಗ್ರೀಡಿಯಂಟ್ಸ್ನು ಕೈಯಿಂದ ಚೆಂದಗೆ ಮಿಕ್ಸ್ ಮಾಡ್ಕೋಬೇಕು ರೀ ಬೆಳಗಿನ ನಾಷ್ಟ ಹಾಕಿರಿ ಆರಾಮಾಗಿ ಮಾಡ್ಕೋಬೋದು ಎಲ್ಲ ನಾವು ಮಸಾಲೆ ಹಾಕಿ ಮಾಡ್ತಾ ಇರೋದ್ರಿಂದ ಇದಕ್ಕೇನು ಚಟ್ನಿನೂ ನೀವು ಮಾಡೋ ಅವಶ್ಯಕತೆ ಇಲ್ಲ ತುಪ್ಪ ಚಟ್ನಿ ಪುಡಿ ಕೂಡ ತಿನ್ಬೋದು ತುಪ್ಪ ಉಪ್ಪಿನಕಾಯಿ ಆ ಥರ ತಿನ್ಬೋದು ಈಗ ನೋಡಿರಿ ಎಲ್ಲ ಇಂಗ್ರೀಡಿಯಂಟ್ಸ್ನೂ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀರಿನ ಕುದಿಯೋಕೆ ಇಟ್ಕೊಂಡತ್ತಿ ಚೆಂದಾಗೆ ನೀರು ಕುದಿ ಬರಬೇಕು ರೀ ಕುದಿಯೋ ನೀರನ್ನು ಹಾಕಿನ ಅಕ್ಕಿ ಹಿಟ್ಟನ್ನ ಕಲಿಸ್ಕೋಬೇಕು ಇಲ್ಲಾಂದ್ರೆ ಜಿಗಿಟ್ ಚಲೋ ಬರೋಂಗಿಲ್ಲ ಅಕ್ಕಿ ರೊಟ್ಟಿ ತಟ್ಟಬೇಕಾದ್ರೆ ಕಟ್ ಕಟ್ ಆಗಕ್ಕೆ ಶುರು ಆಗ್ತವೆ ಈಗ ಬಿಸಿನೀರನ್ನ ಸ್ವಲ್ಪ ಸ್ವಲ್ಪನ ಹಾಕ್ಕೊಂಡು ಈಗ ನಾನು ಅಕ್ಕಿ ಹಿಟ್ಟನ್ನು ಚೆಂದಾಗೆ ಕಲಿಸ್ಕೊಳತ್ತೇನೆ ನಿಮ್ಗೆ ನೀರು ಭಾಳ ಬಿಸಿ ಅದಾವಪ್ಪ ಅನ್ಸಿದ್ರೆ ಚಮಚೆಯಿಂದನೂ ಕೂಡ ಲೈಟಾಗಿ ಈ ಥರ ಕಲಿಸ್ಕೊಬೋದು ತಣ್ಣೀರಿಂದ ಕಲಿಸ್ಕೊಂಡ್ರೆ ಅಕ್ಕಿ ರೊಟ್ಟಿ ಮಾತ್ರ ಚಲೋ ಬರೋಂಗಿಲ್ಲರಿ ಆದಷ್ಟು ಬಿಸಿ ನೀರಿಂದ ನೀವು ಕಲಿಸ್ಕೋಬೇಕು ಇದರೊಳಗೆ ಕೆಲವೊಬ್ರು ಅನ್ನೂ ಮಿಕ್ಸ್ ಮಾಡ್ತಾರೋ ಹಿಂದಿನ ದಿನ ನೈಟ್ ಉಳಿದಿರೋವಂಥ ಅನ್ನ ಮಿಕ್ಸ್ ಮಾಡಿನೂ ಮಾಡ್ತಾರೋ ಅದು ಕೂಡ ಟೇಸ್ಟ್ ಬರ್ತೈತೆ ರೀ ಮಾಡ್ಬೋದು ವಾರಕ್ಕೆ ಒಂದೆರಡು ಸಾರಿ ಆದರೂ ಮಾಡಿದ್ರೆ ನಮ್ಮ ಆರೋಗ್ಯಕ್ಕೂ ಅಗದಿ ಚಲೋ ಅಂತ ಹೇಳ್ಬೋದು ರೀ ಸಂಜೆ ಟೀ ಟೈಮ್ ಒಳಗೆ ಮಾಡ್ಕೋಬೋದು ರೀ ಇಲ್ಲ ರಾತ್ರಿ ಊಟದ ಸಮಯದೊಳಗೂ ಕೂಡ ನಾವು ಇದನ್ನು ಮಾಡ್ಕೋಬೋದು ಈಗ ಚೆಂದಾಗೆ ನಾನು ಪೂರ್ತಿ ಗಟ್ಟಿಯಾಗಿನೂ ಇಲ್ಲ ಪೂರ್ತಿ ಮೆತ್ತಗೂ ಇಲ್ಲ ಆ ರೀತಿ ನಾನು ನಾದ್ಕೊಳಕತ್ತೇನೆ ನೋಡಿರಿ ಫೈನಲ್ ಆಗಿ ಈ ರೀತಿ ನಾನು ನಾದ್ಕೊಂಡೇನಿ ಈಗ ಅಕ್ಕಿ ರೊಟ್ಟಿ ಮಾಡಬೇಕು ನೀವು ನೆನೆಸಿಡೋ ಅವಶ್ಯಕತೆ ಇಲ್ಲ ಉಳ್ಳಾಗಡ್ಡಿ ಹಾಕಿರೋದ್ರಿಂದ ನೀರಿನ ಅಂಶ ಬಿಡ್ತತಿ ಹಾಗಾಗಿ ಡೈರೆಕ್ಟಾಗಿ ನೀವೀಗ ರೊಟ್ಟಿ ಮಾಡ್ಕೋಬೇಕು ಅಕ್ಕಿ ರೊಟ್ಟಿ ಮಾಡೋಕ್ಕೆ ನೋಡಿರಿ ಒಂದು ಶೀಟ್ ತಗೊಂಡೆ ನಾನು ನೀವು ಹೋಳಿಗೆ ಮಾಡ್ತೀರಲ್ಲ ಅಂಥ ಶೀಟ್ ಕೂಡ ಯೂಸ್ ಮಾಡ್ಕೋಬೋದು ಈ ಶೀಟ್ಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಎಲ್ಲ ಕಡೆ ಚೆಂದಾಗೆ ಸ್ಪ್ರೆಡ್ ಮಾಡಿ ನೋಡ್ರಿಗ ಇಷ್ಟು ಹಿಟ್ಟು ತೊಗೊಂಡೇನೆ ನಿಮಗೆ ಸ್ವಲ್ಪ ಸಣ್ಣ ಸೈಜ್ ಒಳಗೆ ಅಕ್ಕಿ ರೊಟ್ಟಿ ಬೇಕು ಅಂದರೆ ಇದಕ್ಕಿಂತ ಹಿಟ್ಟನ್ನು ಕಮ್ಮಿ ಸೈಜ್ ಒಳಗೂ ತೊಗೋಬೋದು ಕೆಲವೊಬ್ರು ಡೈರೆಕ್ಟಾಗಿ ಹಂಚ್ ಮೇಲೆ ತಡ್ತಾರು ಬಟ್ ಇದು ಈಸಿ ಅಂತ ಅನಿಸ್ತದೆ ನನಗೆ ಶೀಟ್ ಮೇಲೆ ತಟ್ಟೋದು ಈಗ ನೋಡ್ರಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ನಾನು ತಟ್ಟತ್ತೇನೆ ಪೂರ್ತಿಯಾಗಿ ಗಟ್ಟಿಯಾಗಿ ನಾನು ಅಷ್ಟು ಚಲೋ ರೀ ಟೇಸ್ಟು ಒಂಥರ ಭಾಳ ತಿನ್ನೋವಾಗ ಒಂಥರ ಗಟ್ಟಿ ಅನ್ನಿಸ್ತಾವು ಹಾಗಾಗಿ ಮೀಡಿಯಮ್ ಆಗಿ ಆಗಿರಬೇಕು ಆ ಒಳಗೆ ನಾವು ಅಕ್ಕಿ ಹಿಟ್ಟನ್ನು ರೀ ಪೂರ್ತಿ ದೊಡ್ಡ ಸೈಜ್ ಒಳಗೂ ತಟ್ಕೊಂಡಿಲ್ಲ ರೀ ಪೂರ್ತಿ ಸಣ್ಣ ಸೈಜ್ ಒಳಗೂ ತಟ್ಕೊಂಡಿಲ್ಲ ಯಾಕಂದ್ರೆ ದೊಡ್ಡ ಸೈಜ್ ಒಳಗೆ ತಟ್ಕೊಂಡ್ರೆ ನಾವು ಹಂಚೊಳಗೆ ಹಾಕ್ಕೋಬೇಕಾದ್ರೆ ಕಟ್ಟಾಗಿಬಿಡ್ತಾವೆ ನೆಕ್ಸ್ಟ್ ಇನ್ನೊಂದು ರೊಟ್ಟಿ ನಾನು ಅದೇ ರೀತಿ ತಟ್ಟಾತೇನೆ ಬಿಸಿ ಬಿಸಿ ಇರುವಾಗಲೇ ತುಪ್ಪ ಹಚ್ಕೊಂಡು ತಿಂದರೆ ಅಗದಿ ರುಚಿ ಅಂತ ಹೇಳ್ಬೋದು ರೀ ಆರಿದ ಮೇಲೆ ಅಷ್ಟೊಂದು ರುಚಿ ಹತ್ತಂಗಿಲ್ಲ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ನಿರಿ ನೀವು ಕೂಡ ಇದ್ರ ಟೇಸ್ಟ್ ನೋಡಿರಿ ಹೆಂಗಿರ್ತೈತೆ ಅಂತೇಳಿ ಈಗ ಅಕ್ಕಿ ರೊಟ್ಟಿನ ಕಾದ ಹಂಚ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಚೆಂದಾಗೆ ಮೇಲೆ ಕೆಳಗೆ ಮಾಡಿಕೊಂಡು ಬೇಯಿಸ್ಕೋಬೇಕ್ರಿ ಆದಷ್ಟು ಕಬ್ಬಿಣದ ತವ ಯೂಸ್ ಮಾಡೋದು ಒಳ್ಳೇದ್ರಿ ಕಬ್ಬಿಣದ ತವ ಕೂಡ ನಮ್ಮ ಆರೋಗ್ಯಕ್ಕೆ ಅಗದಿ ಚಲೋ ಕಬ್ಬಿಣದ ತವ ಕಬ್ಬಿಣದ ಬಾಳಿಗೆ ಒಳಗೆ ನಾವು ಈ ಥರ ಅಡುಗೆ ಮಾಡ್ಕೊಂಡು ತಿಂದರೆ ನಮ್ಮ ಆರೋಗ್ಯಕ್ಕೂ ಭಾಳ ಲಾಭ ಅಂತ ಹೇಳ್ಬೋದು ಈಗ ನೋಡಿರಿ ಮೇಲೆ ಕೆಳಗೆ ಮಾಡಿಕೊಂಡು ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಅಕ್ಕಿ ರೊಟ್ಟಿನ ಬೇಯಿಸ್ಕೊಳಾತತಿ ಉರಿ ಮಾತ್ರ ಜೋರು ಇಟ್ಕೊಂಡು ಬೇಯಿಸ್ಕೊಳ್ರಿ ಈಗ ಫೈನಲ್ಲಾಗಿ ನುಗ್ಗೆ ಸೊಪ್ಪಿನ ಅಕ್ಕಿ ರೊಟ್ಟಿ ರೆಡಿ ಆಯ್ತು ನೋಡಿರಿ ಈಗ ನೆಕ್ಸ್ಟ್ ನಾನು ಅದೇ ರೀತಿ ಇನ್ನೊಂದು ಅಕ್ಕಿ ರೊಟ್ಟಿನ ಬೇಯಿಸ್ಕೊಳಕತ್ತೇನೆ ಅಗದಿ ಕಡಿಮೆ ಸಮಯದೊಳಗೆ ಆರೋಗ್ಯಕರವಾದಂತಹ ಬೆಳಗಿನ ತಿಂಡಿ ನುಗ್ಗೆ ಸೊಪ್ಪಿನ ಅಕ್ಕಿ ರೊಟ್ಟಿ ರೆಡಿಯಾಗತ್ತವು ನೀವು ಕೂಡ ಈ ಆರೋಗ್ಯಕರ ರೆಸಿಪಿನ ಟ್ರೈ ಮಾಡಿರಿ ಹಂಗೆ ಇವತ್ತಿನ ರೆಸಿಪಿ ಹೆಂಗೆ ಅನ್ನಿಸ್ತು ಅಂತ ಮರ್ಯಾದ ಕಮೆಂಟ್ಸ್ ಬಾಕ್ಸ್ದಾಗ ತಿಳಿಸ್ರಿ ಮತ್ತೆ ಸಿಗೋಣಂತ್ರಿ ಮತ್ತೊಂದು ಹೊಸ ಈಸಿ ಆರೋಗ್ಯಕರ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ ಧನ್ಯವಾದ ರೀ ಶರಣ್ರಿ